ನಮ್ಮನ್ನ ಅಗಲಿದಂತಹ ಹಿರಿಯ ಚೇತನ ಎಚ್ ಎಸ್ ದೊರೆಸ್ವಾಮಿ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ ಅಂತಕಂತ ಮಾಹಿತಿ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ದೊರೆಸ್ವಾಮಿ ಅವರ ಅಂತ್ಯಕ್ರಿಯೆ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ದೊರೆಸ್ವಾಮಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಹಿಂದೂ ಸಂಪ್ರದಾಯದಂತೆ ದೊರೆಸ್ವಾಮಿ ಅವರ ಅಂತ್ಯಕ್ರಿಯೆ ಇದನ್ನ ಅವರ ಪುತ್ರ ಹೇಳಿರತಕ್ಕಂತ ಮಾತು ಕೊರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕ ದರ್ಶನ ಇಲ್ಲ ಆಕ್ಚುಲಿ ಅಂತ ಹಿರಿಯ ಜೀವಿಯ ಅಂತಿಮ ದರ್ಶನಕ್ಕೆ ಕೊಡಬೇಕಾಗಿತ್ತು ಅವಕಾಶ ಬಟ್ ಕೋವಿಡ್ ನಿಯಮಾವಳಿಗಳಿದೆ ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ಚಾಮರಾಜಪೇಟೆಯ ರುದ್ರಭೂಮಿಯಲ್ಲಿ ನೆರವೇರಿಸಲಾಗುತ್ತೆ ಅಂತಕಂತ ಮಾಹಿತಿ ಬರ್ತಾ ಇದೆ ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಶತಾಯುಷಿ ದೊರೆಸ್ವಾಮಿ ಅವರು ಮಧ್ಯಾಹ್ನ ಮೃತಪಟ್ಟಿದ್ರು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ನನ್ನ ಜೊತೆ ಇವಾಗ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಾದೇಶ್ ಏನು ಈಗ ಸದ್ಯದ ಅಪ್ಡೇಟ್ಸ್ ಏನು ಸಿದ್ಧತೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅರವಿಂದ ಈಗ ಎಲ್ಲ ತರಹದ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಈಗ ಗಮನಿಸ್ಬೋದು ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿದೆ ಸರ್ಕಾರದ ಸೂಚನೆಗೆ ಸರ್ಕಾರದ ಮಾಹಿತಿಗಷ್ಟೇ ಈಗ ಕಾಯ್ತಾ ಇರುವಂಥದ್ದು ಸರ್ಕಾರ ಸರ್ಕಾರಿ ಗೌರವದೊಂದಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಇಲ್ಲಿಂದ ಪಾರ್ಥಿವ ಶರೀರವನ್ನು ಚಾಮರಾಜಪೇಟೆ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಅಂದರೆ ಸಾಮಾನ್ಯ ಕೋವಿಡ್ ಪೇಷಂಟ್ಗಳಿಗೆ ಯಾವ ರೀತಿಯಾಗಿ ಅಂತ್ಯಕ್ರಿಯೆಯನ್ನು ಮಾಡ್ತಾರೋ ಅದರ ಜೊತೆಗೆ ಸರ್ಕಾರಿ ಗೌರವದೊಂದಿಗೆ ಅಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸುವಂಥದ್ದು ಎಲ್ಲ ಸಿದ್ಧತೆಗಳನ್ನು ಈಗ ಮಾಡ್ಕೊಂಡಿದ್ದಾರೆ ಎಲ್ಲ ಸಿದ್ಧತೆ ಅಂದರೆ ಆ್ಯಂಬುಲೆನ್ಸ್ ಕೂಡ ಇಲ್ಲಿ ಬಂದಿರುವಂಥದ್ದು ಅಂದರೆ BBMP ಆ್ಯಂಬುಲೆನ್ಸ್ ಅಲ್ಲದೆ ಬೇರೆ ಆ್ಯಂಬುಲೆನ್ಸ್ ಕೂಡ ಇಲ್ಲಿ ಬಂದು ನಿಂತಿರುವಂಥದ್ದು ಒಟ್ಟಾರೆ ಇಲ್ಲಿ ದೊರೆಸ್ವಾಮಿಯವರ ಮಗ ಜೊತೆಗೆ ಮೊಮ್ಮಗಳು ಅಳಿಯ ಮೂರು ಜನ ಇಲ್ಲಿ ಇರುವಂಥದ್ದು ಹಾಗೆ ರವಿಕೃಷ್ಣ ರೆಡ್ಡಿಯವರು ಕೂಡ ಇಲ್ಲಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನು ನೇರವಾಗಿ ಚಾಮರಾಜಪೇಟೆ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಅಲ್ಲಿ ಕೋವಿಡ್ ನಿಯಮಾವಳಿಗಳ ಪ್ರಕಾರ ಅಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಈಗ ಕೇವಲ ಸರ್ಕಾರಿ ಗೌರವದ ಸಿದ್ಧತೆಯನ್ನು ಮಾಡಿಕೊಂಡ ನಂತರ ಸರ್ಕಾರದವರಿಂದ ಸೂಚನೆ ಬಂದ ನಂತರ ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸ್ಬೋದು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ಒಳಗಡೆ ಇರುವಂಥದ್ದು ಎಲ್ಲರೂ ಕೂಡ ಈಗ ದುಃಖತಪ್ತರಾಗಿದ್ದಾರೆ ಈಗ ಮರಣೋತ್ತರ ಪರೀಕ್ಷೆಯ ಅವರು ಡೆತ್ ಆದ ನಂತರ ಕೋವಿಡ್ ಪರೀಕ್ಷೆಯನ್ನು ಮಾಡಿದ್ರು ಅದರಲ್ಲೂ ಕೂಡ ಕೋವಿಡ್ ದೃಢ ಆದಂಥ ಹಿನ್ನೆಲೆಯಲ್ಲಿ ಕೋವಿಡ್ ನಿಯಮಾವಳಿಗಳನ್ನು ಚಾಚು ತಪ್ಪದೆ ಪಾಲಿಸೋದಕ್ಕೆ ಈಗ ಕುಟುಂಬಸ್ಥರು ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು ಇನ್ನು ಕೆಲವೇ ನಿಮಿಷಗಳಲ್ಲ ಅಂದರೆ ಸರ್ಕಾರಿ ಸೂಚನೆ ಸಿಕ್ಕ ನಂತರ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ಪಾರ್ಥಿವ ಶರೀರ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ ಅರವಿಂದ್ ಬಟ್ ಇವಾಗ ಕೋವಿಡ್ ಪ್ರೋಟೋಕಾಲ್ ಪ್ರಕಾರನೇ ಅಂತ್ಯಕ್ರಿಯೆ ಮಾಡಬೇಕು ಅಂತಂದರೆ ಈ ಸರ್ಕಾರಿ ಗೌರವಗಳೆಲ್ಲ ಯಾವ ರೀತಿ ಮಾಡ್ಕೋತಾರೆ ಸಾಧ್ಯ ಇದೆಯಾ ಅಂತ ಅದು ಈಗ ಚರ್ಚೆ ಆಗ್ತಾ ಇರುವಂಥದ್ದು ಅರವಿಂದ್ ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಈಗ ಕೋವಿಡ್ ದೃಢ ಆದಂಥ ಹಿನ್ನೆಲೆಯಲ್ಲಿ ಏನು ಕೋವಿಡ್ ಪೇಷಂಟ್ಗಳನ್ನು ಅಂತ್ಯಕ್ರಿಯೆ ನಡೆಸ್ತಾರೆ ಅದೇ ರೀತಿಯಾಗಿ ಮಾಡಬೇಕಾ ಅಥವಾ ಸರ್ಕಾರಿ ಗೌರವ ಯಾವ ರೀತಿಯಾಗಿ ಕೊಡಬೇಕಂದ್ರೆ ಈ ಹಿಂದೆ ಯಾವ ರೀತಿಯಾಗಿ ಸರ್ಕಾರ ಗೌರವಗಳನ್ನು ಕೊಡ್ತಾ ಇದ್ರು ಅದೇ ರೀತಿಯಾಗಿ ಪಾಲನೆ ಮಾಡಬೇಕಾ ಅಥವಾ ಯಾವ ರೀತಿಯಾಗಿ ಮಾಡಬೇಕು ಅಥವಾ ಕೇವಲ ಆಸ್ಪತ್ರೆಯ ಬಳಿಯೇ ಮುಗಿಸುವಂಥದ್ದು ಏನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಇನ್ನೂ ಕೂಡ ಅದು ಚರ್ಚೆ ಆಗ್ತಾರಂಥದ್ದು ಅದಕ್ಕೆ ಈಗ ಡಿಲೇ ಆಗ್ತಿದೆ ಇಷ್ಟೊತ್ತಿಗಾಗಲೇ ಅಂದರೆ ಆ್ಯಂಬುಲೆನ್ಸ್ ತುಂಬ ಹೊತ್ತಿಂದ ಇಲ್ಲಿ ನಿಂತಿರುವಂಥದ್ದು ಆದರೆ ಸರ್ಕಾರದವರು ಇನ್ನೂ ಕೂಡ ಚರ್ಚೆಯಲ್ಲಿದ್ದಾರೆ ಏನು ಸೂಚನೆಯನ್ನು ಕೊಡ್ತಾರೆ CM ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾವ ರೀತಿಯಾದಂಥ ಗೌರವವನ್ನು ಇವರಿಗೆ ಸಲ್ಲಿಸಲಾಗುತ್ತೆ ಇದು ಇನ್ನೂ ಕೂಡ ಚರ್ಚೆ ವಿಷಯ ಆಗ್ತಾರುವಂಥದ್ದು ಯಾಕಂದರೆ ಕೋವಿಡ್ ದೃಢ ಆದಂಥ ಹಿನ್ನೆಲೆಯಲ್ಲಿ ಸಕಲ ಸರ್ಕಾರಿ ಗೌರವವನ್ನು ಕೊಡಬೇಕಾ ಬೇಡವಾ ಕೊಡೋದಕ್ಕೆ ಸಾಧ್ಯತೆ ಇದೆಯಾ ಇವೆಲ್ಲವೂ ಕೂಡ ಚರ್ಚೆಯಲ್ಲಿದೆ ಇನ್ನು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಮಾದೇಶ್ ಸೊ ಇದು ಸರ್ಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ ಹೇಳಿದ್ದಾರೆ ಬಟ್ ಪ್ರೋಟೋಕಾಲ್ನಲ್ಲಿ ಸರ್ಕಾರಿ ಗೌರವವನ್ನು ಒದಗಿಸೋದಕ್ಕಾಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಏಕೆಂತಂದರೆ ಈಗ ಸರ್ಕಾರಿ ಗೌರವಗಳು ಅಂತಂದರೆ ಕುಶಾಲ್ ತೋಪನ್ನು ಹಾರಿಸ್ತಕ್ಕಂಥದ್ದು ಇವೆಲ್ಲ ಇದೆ ಆ್ಯಕ್ಚುಲಿ ಮತ್ತು ಆ ದೇಹದ ಮೇಲೆ ರಾಷ್ಟ್ರಧ್ವಜವನ್ನು ಹೊದಿಸ್ಬೇಕಾಗತ್ತೆ ಈಗ ಕೋವಿಡ್ ನಿಯಮಗಳು ಪಾಲನೆಯಲ್ಲಿ ಇರೋದರಿಂದ ಕೋವಿಡ್ ಮಾರ್ಗಸೂಚಿಯ ಪ್ರಕಾರವೇ ಅಂದರೆ ಅವರಿಗೆ ಕೋವಿಡ್ ದೃಢವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬಂತು ಸೊ ಹೀಗಿರಬೇಕಾದ್ರೆ ಮತ್ತೆ ಅವರನ್ನು ಆ ಥರ ಮಾಡೋದಕ್ಕಾಗುತ್ತಾ ಅಂತ ಅದೇ ಚಿಂತನೆ ನಡೀತಾ ಇರೋದು ಈಗ ಎಲ್ಲ ತಯಾರಿ ಆಗಿದೆ ಎಲ್ಲ ರೀತಿಯಲ್ಲೂ ರೆಡಿಯಾಗಿದೆ ಬಟ್ ಅದೇ ಸರ್ಕಾರದಿಂದ ಒಂದು ಸೂಚನೆ ಬರಬೇಕು ಹೊರಡಿ ಅಂತ ಆ ಸಂದರ್ಭದಲ್ಲಿ ಇವರು ಇಲ್ಲಿಂದ ಹೊರಡ್ತಾರೆ ದೇಹವನ್ನು ತಗೊಂಡು